ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲಾಗಿರೋ ಬಗ್ಗೆ ಇದೀಗ ತಾನೇ ನಿಮ್ಮ ಪವರ್ ಟಿವಿಗೆ ಅಪ್ಡೇಟ್ ಲಭ್ಯ. ಮಲ್ಲೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಚುನಾವಣಾಧಿಕಾರಿ ಲಕ್ಷ್ಮಣ್ ದೂರಿನ ಅನ್ವಯ ಈ ಎಫ್ಐಆರ್ ದಾಖಲಿಸಲಾಗಿದೆ. ಮಾಜಿ ಸಚಿವ ಕೃಷ್ಣಯ್ಯ ಶೆಟ್ಟಿ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೂರ್ತಿ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಗಾಂಧಿನಗರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕೃಷ್ಣಯ್ಯ ಶೆಟ್ಟಿ. ಕೃಷ್ಣಯ್ಯ ಶೆಟ್ಟಿ ಹೆಸರಲ್ಲಿ ಫುಡ್ ಕಿಟ್ ಹಂಚಿಕೆ ಮಾಡಲಾಗಿದೆ. ಈ ವೇಳೆ ಚುನಾವಣಾ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅಕ್ಕಿ ಬೇಳೆ ಬೆಲ್ಲ ಸೇರಿದಂತೆ ಗೃಹ ಬಳಕೆ ದಿನಸಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಈಗಾಗಲೇ ಕೋಡ್ ಆಫ್ ಕಂಡಕ್ಟ್ ಇಸ್ ಇನ್ ಪ್ರೋಸೆಸ್, ನೀತಿ ಸಂಹಿತೆ ಜಾರಿಯಲ್ಲಿದೆ, ಉಲ್ಲಂಘನೆ ಆಗಬಾರ್ದು ಅಂತ ಹೇಳಿದ್ರು ಕೂಡ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಇದರ ಬಗ್ಗೆ ಅರಿವಿದ್ರೂ ಕೂಡ ಬೇಜವಾಬ್ದಾರಿಯಿಂದ ವರ್ತನೆ ಮಾಡೋದು, ನಿರ್ಲಕ್ಷ್ಯವನ್ನು ತಾಳೋದು, ಉಡಾಫೆ ವರ್ತನೆ ತೋರಿಸೋದು ಎಲ್ಲ ಪಕ್ಷಗಳಿಂದಲೂ ಕೂಡ ಕಂಡುಬರೋದು ಕೂಡ ಸಹಜ. ಇದು ಪ್ರತಿ ಬಾರಿ ಚುನಾವಣೆಯಲ್ಲೂ ಇಂತಹ ಬೆಳವಣಿಗೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇರ್ತೇವೆ. 7-8 ಲಕ್ಷಕ್ಕೂ ಅಧಿಕ ರೂಪಾಯಿ ಮೌಲ್ಯದ ವಸ್ತುಗಳು ಪತ್ತೆಯಾಗಿದ್ದವು. ಕೃಷ್ಣಯ್ಯ ಶೆಟ್ಟಿಗೆ ನೋಟಿಸ್ ನೀಡಲು ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ. ಅಶ್ವಥ್ ನನ್ನ ಕಲೀಗ್ ಕ್ರೈಮ್ ಬ್ಯೂರೋ ಕರೆಸ್ಪಾಂಡೆಂಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಓಕೆ ಅಶ್ವಥ್, ಈ ದಾಳಿ ಯಾವ ರೀತಿ ನಡೀತು? ಕೃಷ್ಣಯ್ಯ ಶೆಟ್ಟಿ ಅವರ ವಾದ ಏನು? ಎಫ್ಐಆರ್ ದಾಖಲಾಗಿದೆ, ನೆಕ್ಸ್ಟ್ ವಾಟ್? ರಾಘವ್ ಸ್ತುತಿಯ ಚುನಾವಣೆ ಬಂತು ಅಂದ್ರೆ ಸಾಕು, ರಾಜಕೀಯ ಪಕ್ಷದ ಮುಖಂಡರುಗಳು ಮತದಾರರನ್ನ ಸೆಳೆಯುವಂತಹ ಒಂದು ಸೆಳೆಯೋದಕ್ಕೆ ನಾನಾ ರೀತಿಯಾದಂತಹ ಒಂದು ಕಸರತ್ತುಗಳನ್ನ ಕೂಡ ಮಾಡ್ತಾರೆ. ಅಂದ್ರೆ ಅವರಿಗೆ ಎಲ್ಲೋ ಕಡೆ ಫುಡ್ ಕಿಟ್ಗಳನ್ನ ಕೊಡೋದು, ಟಿವಿಯನ್ನ ಹಂಚೋದು, ಈ ರೀತಿಯಾದಂತಹ ಒಂದು ವಸ್ತುಗಳನ್ನ ಕೊಟ್ಟು ಅವರನ್ನ ಸೆಳೆಯುವಂತಹ ಒಂದು ಕೆಲಸಕ್ಕೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರು ಕೂಡ ಮಾಡ್ತಾ ಇರೋದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಸಚಿವರಾಗಿರುವಂತಹ ಕೃಷ್ಣಯ್ಯ ಶೆಟ್ಟಿ ಗಾಂಧಿನಗರದ ಟಿಕೆಟ್ ಆಕಾಂಕ್ಷಿ ಆಗಿರುವಂತಹವರು ಕಳೆದ 2 ದಿನಗಳ ಹಿಂದೆ ಅಷ್ಟೇ ಅವರ ಮೇಲೆ ಚುನಾವಣಾ ಅಧಿಕಾರಿಗಳು ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು. ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಸುಮಾರು 7-8 ಲಕ್ಷ ರೂಪಾಯಿ ಮೌಲ್ಯದ ದಿನಸಿ ಸಾಮಗ್ರಿಗಳನ್ನ ವಶಕ್ಕೆ ತೆಗೆದುಕೊಂಡಿರುವಂತದ್ದು. ಈಗಾಗಲೇ ಏನು ಚುನಾವಣಾ ಅಧಿಕಾರಿ ಆಗಿರುವಂತಹ ಲಕ್ಷ್ಮಣ್ ಅವರು ಮಲ್ಲೇಶ್ವರಂ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನು ಕೂಡ ಕೊಟ್ಟಿರುವಂತದ್ದು, ಅಂದ್ರೆ ಚುನಾವಣೆಯ ಸಂದರ್ಭ ಅಂದ್ರೆ ನೀತಿ ಸಂಹಿತೆ ಜಾರಿಯಾದಂತಹ ಸಂದರ್ಭದಲ್ಲಿ ಅವರ ಮನೆ ಮೇಲೆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟು ಪ್ರಮಾಣದ ವಸ್ತುಗಳು ಸಿಕ್ಕಿದೆ ಅಂತ ಹೇಳಿ ಈಗಾಗಲೇ ಏನು ಅವರ ಮೇಲೆ ಒಂದು ಎಫ್ಐಆರ್ ಕೂಡ ದಾಖಲು ಮಾಡಿರುವಂತದ್ದು. ಈಗಾಗಲೇ ಏನು ಮಲ್ಲೇಶ್ವರಂ ಪೊಲೀಸರು ಎಫ್ಐಆರ್ ಅನ್ನು ಕೂಡ ದಾಖಲು ಮಾಡಿದ್ರೆ ಜೊತೆಗೆ ಒಂದು ನೋಟಿಸ್ ಅನ್ನ ಕೂಡ ಕೊಟ್ಟಿರುತ್ತದೆ. ಅಂದ್ರೆ ಇಷ್ಟು ಪ್ರಮಾಣದ ವಸ್ತುಗಳು, ಇಷ್ಟು ಲಕ್ಷ ಮೌಲ್ಯದ ವಸ್ತುಗಳು ನಿಮ್ಮ ಮನೆಯಲ್ಲಿ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ರಿ ಅಂತ ಹೇಳಿ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ವೆರಿ ಸೀರಿಯಸ್ ಮ್ಯಾಟರ್, ಐ ನೋ ದಿಸ್. ಓಕೆ, ಈಗ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿ ಚುನಾವಣೆ ಬಂದಾಗ್ಲೂ ಕೂಡ ಈ ರೀತಿ ದಾಳಿ ನಡೆಯೋದನ್ನ ನಾವು ಗಮನಿಸ್ತಾ ಇರ್ತೇವೆ, ಮತ್ತು ಕೂಡ ಅದು ಅವ್ಯಾಹತವಾಗಿ ನಡೀತಾ ಇರೋದನ್ನು ಕೂಡ ನೋಡ್ತಾ ಇದ್ದೇವೆ. ಈಗ ನನ್ನ ಪ್ರಶ್ನೆ, ಇಸ್ ಇಟ್ ಇಂಟೆನ್ಷನಲ್, ಇದು ಉದ್ದೇಶಪೂರ್ವಕವಾಗಿ ಈ ರೀತಿ ಹಂಚೋ ಕೆಲಸವನ್ನು ಮಾಡ್ತಾ ಇದ್ರ ಅಥವಾ ಅವರ ಅಚಾತುರ್ಯ ಆಗಿದೆ ಅಂತ ಅನ್ಸುತ್ತಾ? ಏನನ್ಸುತ್ತೆ ಈಗ ಕೃಷ್ಣಯ್ಯ ಶೆಟ್ಟಿ ಅವರ ನಿಲುವಿನಿಂದ ನೋಡೋದಾದ್ರೆ? ರಾಘವ ಸೂರ್ಯ, ಸಹಜವಾಗಿ ಒಂದು ಮನೆಗೆ ಏನಿಲ್ಲ ಅಂದ್ರೂ ಕೂಡ ಮಿನಿಮಮ್ 50 ಕೆಜಿ ಹಕ್ಕಿ ಆದ್ರೆ ಸಾಕು. ಆದ್ರೆ ಇಲ್ಲಿ 7-8 ಲಕ್ಷ ರೂಪಾಯಿ ಮೌಲ್ಯದ ಹಕ್ಕಿ ಮತ್ತೆ ದಿನಸಿ ಐಟಮ್ಗಳನ್ನ ಇಟ್ಟಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ದಾರೆ ಅನ್ನೋದು ಇಲ್ಲಿ ಇಂಟೆನ್ಷನ್, ಅವರ ಇಂಟೆನ್ಷನ್ ಏನು ಅಂತ ಹೇಳಿ ಇಲ್ಲೇ ಅರ್ಥವಾಗುತ್ತೆ. ಯಾಕೆಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಮತದಾರರನ್ನ ಸೆಳೆಯುವಂತಹ ಒಂದು ಏನು ತಿಳಿಸಕ್ಕೆ ಈಗಾಗಲೇ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳು ಕೂಡ ಮಾಡಿರುವಂತದ್ದು ಅದಕ್ಕೆ ಹೊರತಾಗಿರಲಿಲ್ಲ. ಈ ರಾಜಕೀಯ ಪಕ್ಷಗಳು ಪಕ್ಷದ ಮುಖಂಡರುಗಳು ಅಂದ್ರೆ ಮತದಾರರನ್ನ ಸೆಳಿಬೇಕು ಅಂತಂದ್ರೆ ಏನಾದ್ರೂ ಒಂದು ಕಸರತ್ತನ್ನ ಮಾಡಲೇಬೇಕು. ಸೊ ಹಾಗಾಗಿ ಇಷ್ಟು ಲಕ್ಷ ಮೌಲ್ಯದ ಏನು ದಿನಸಿ ಐಟಮ್ ಗಳನ್ನ ಇಟ್ಕೊಂಡಿದೆ ಅಂತಂದ್ರೆ ಎಲ್ಲ ಒಂದ್ ಸಲ ಮತದಾರರಿಗೆ ಹಂಚುವಂತ ಒಂದು ಕೆಲಸಕ್ಕೆ ಇವರು ಅಷ್ಟು ಎಕ್ಸ್ಪೆಕ್ಟೆಡ್ ಅಂತ ಇದು ನಿರೀಕ್ಷಿತವಾದದ್ದು ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಅಶ್ವಥ್.